ನಮಸ್ಕಾರ ಸ್ನೇಹಿತರೆ, ಸದ್ಯ ನಟಿ ಮೀನಾ ಅವರ ಗಂಡ ಪಾರಿವಾಳ ಇಕ್ಕೆಯಿಂದ ಸದ್ಯ ಸಾವನ್ನಪ್ಪಿದ್ದಾರೆ. ಇಂದು ಕೂಡ ನಿಜಕ್ಕೂ ಕೂಡ ತುಂಬಾನೇ ಶಾಕ್ ಆಗುವಂತ ಸುದ್ದಿ ಏನಾಗಿತ್ತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸದ್ಯ ಮೀನಾ ಅವರ ಪತಿ ವಿದ್ಯಾಸಾಗರ್ ಅವರು ಸದ್ಯ ನಿನ್ನೆ ನಿಧನರಾಗಿದ್ದಾರೆ. ಮಧ್ಯರಾತ್ರಿ 12:30 ಸುಮಾರಿಗೆ ಅವರು ನಿಧನರಾಗಿದ್ದಾರೆ. ಕೆಲ ತಿಂಗಳಿಂದ ಶ್ವಾಸಕೋಶ ಸಮಸ್ಯೆಯಿಂದ ವಿದ್ಯಾಸಾಗರ್ ಅವರು ಬಳಲುತ್ತಿದ್ದರು. ವಿದ್ಯಾಸಾಗರ್ ಅವರಿಗೆ 48 ವರ್ಷ ವಯಸ್ಸಾಗಿತ್ತು. ಚೆನ್ನೈನ ಬಸಂತ್ ನಗರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವಿದ್ಯಾಸಾಗರ್ ಅಂತಿಮ ಕಾರ್ಯವನ್ನು ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ಈ ವಿಷಯ ಈಗ ಶಾಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಮೀನಾ ಕುಟುಂಬಕ್ಕೆ ಸಂತಾಪ ತಿಳಿಸಿರುವಂಥ ದಕ್ಷಿಣ ಭಾರತ ನಟ ನಟಿಯರು ತುಂಬಾನೇ ಟ್ವೀಟ್ ಮಾಡಿಕೊಂಡು ಹೇಳಿದ್ದಾರೆ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂಥ ನಟಿ ಮೀನಾ ಅವರು ಬೇರೆ ಬೇರೆ ಭಾಷೆಯ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1999 ಸಮಯದಲ್ಲಿ ಮೀನಾ ಅವರಿಗೆ ಚಿತ್ರರಂಗದಲ್ಲಿ ನಾಯಕಿಯಾಗಿ ಬೇಡಿಕೆ ಇತ್ತು. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳ ಜೊತೆ ಅವರು ನಟಿಸಿದರು. ವಿಷ್ಣುವರ್ಧನ್ ಜೊತೆಗೆ ಸಿಂಹಾದ್ರಿ ಸಿಂಹ ಗಲ್ಲು ಕೂಡ ನಟಿಸಿದರು. ಸ್ವಾತಿ ಮತ್ತು ಮೈಯಾಟೋಗ್ರಾಫ್ ಜೊತೆ ಕಿಚ್ಚ ಸುದೀಪ್ ಅವರ ಜೊತೆ ನಟಿಸಿದರು. ಮಲಯಾಳಂ, ತೆಲುಗು, ತಮಿಳಿನಲ್ಲಿ ಮೀನಾ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದರು ಅಂತಲೇ ಹೇಳಲಾಗುತ್ತೆ. 1982 100 ಸಿನಿಮಾಗಳಲ್ಲಿ ಮೀನಾ ನಟಿಸಿದರಲ್ಲದೆ ಟಿವಿ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು. ಇತ್ತೀಚೆಗೆ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸದ್ಯ ಮನೆಯಲ್ಲೇ ಇದ್ದರು ಅಂತ ಹೇಳಲಾಗುತ್ತೆ. ಸದ್ಯ ಪಾರಿವಾಳಗಳು ಅವರ ಮನೆಯಲ್ಲಿ ಗೂಡು ಕಟ್ಕೊಂಡಿದ್ದಂತ, ಆದರೆ ಇಕ್ಕೆಗಳ ವಾಸನೆ ಗ್ರಹಿಕೆಯಿಂದ ಸದ್ಯ ಇವರ ಶ್ವಾಸಕೋಶ ಸಮಸ್ಯೆ ಉಂಟಾಗಿ ಅದರ ಉಣ್ಣಾಗಿ ಸದ್ಯ ಸಾವನ್ನಪ್ಪಿರೋದು ಅಂತ ಗೊತ್ತಾಗಿದೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಬಯಸ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ನಮಸ್ಕಾರ.